ಸೇರಬಹುದೆ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ನಿರಂಜನ್ ತಿಂಡಿಗೆ ಬನ್ನಿ. ಜಾನಕಿಯಲ್ಲಿ ಮನೆ ಮುಂದೆ ಒಂದು ಮಂಟಪ ಇದೆಯಲ್ಲ, ಅಲ್ಲಿ ಬೆಳಗ್ಗೆಯಿಂದ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದಾರೆ. ಇಂಥ ಗಂಡನ ಕಟ್ಕೊಂಡ್ಬಿಟ್ನಲ್ಲ ಅಂತ ಚಿಂತೆ ಮಾಡ್ತಾ ಇರಬೇಕು. ಪಾಪ ನೀವೇನು ಕಡಿಮೆ ಇದ್ದೀರಿ, ಒಳ್ಳೆ ಹುಡುಗ ಒಳ್ಳೆ ಮನಸ್ಸು. ಅದೇನೋ ನಿಜ, ಆದರೆ ಅವ್ರಿಗೆ ಸಿಕ್ಕಿರೋದು ನಾಟಕದ ಐ ಎ ಎಸ್ ಹುಡುಗ. ಏನು ಇಷ್ಟು ಬೇಗ ಎದ್ದು ಸೂಟ್ ಹಾಕೊಂಡು ರೆಡಿಯಾಗಿದ್ದೀರಿ? ನನ್ನ ನಾಟಕದ ಅಮೋಘ ಎರಡನೇ ದಿನ ಅಲ್ವ ಮೇಡಮ್. ಐ ಎ ಎಸ್ ಗಂಡ ಐ ಎ ಎಸ್ ಥರ ನಾಟಕ ಆಡಬೇಕಲ್ವಾ? ಸೂಟ್ ಹಾಕ್ಕೊಂಡು ಹಾಗೆ ವಿಧಾನಸೌಧ ಸುತ್ತ ಹಾಕ್ಕೊಂಡು ಸಂಜೆ ಬೆಳಗ್ಗೆ ಬರ್ತೀನಿ. ಸೂಟ್ ಹಾಕ್ಕೊಂಡು ಓಡಾಡ್ತೀನಿ ಅಂತ ನನಗೆ ಸಂತೋಷ, ಗಂಡ ದೊಡ್ಡ ಐ ಎ ಎಸ್ ಆಫೀಸರ್ ಅಂತ ಜಾನಕಿಗೆ ಸಂತೋಷ. ಏನು ಇಷ್ಟೊಂದು ಸಂತೋಷ ಪಡ್ತಾ ಇದ್ದೀರಿ? ಒಬ್ರು ನಗ್ತಾ ಇದ್ದೀರಿ, ಒಬ್ರು ಅಳ್ತಾ ಇದ್ದೀರಿ. ನಿನ್ನ ಗಂಡ ತುಂಬ ತಮಾಷೆ ಮಾಡ್ತಾರೆ ಜಾನಕಿ, ಅದನ್ನು ಕೇಳಿ ನಕ್ಕು ನಕ್ಕು ನನ್ನ ಕಣ್ಣಲ್ಲಿ ನೀರು ಬಂತು ಅಷ್ಟೆ. ಇಬ್ಬರು ಬೇಗ ತಿಂಡಿಗೆ ಬಂದ್ಬಿಡಿ. ಏನು ಅಮ್ಮನ ಅಷ್ಟು ನಗ್ಸ್ತಾ ಇದ್ದೀರಿ? ನಾನು ಹೈಸ್ಕೂಲು ಕಾಲೇಜ್ನಲ್ಲಿದ್ದಾಗ ನಾಟಕಗಳಲ್ಲಿ ನಕಲಿ ಪಾತ್ರ ಮಾಡ್ತಾ ಇದ್ದೆ, ಅದರದ್ದೇ ಒಂದೆರಡು ಡೈಲಾಗ್ ಬಿಟ್ಟೆ ಅಷ್ಟೆ. ಅಬ್ಬಾ ನಮ್ಮನೆಯಲ್ಲಿ ನಗು ಅನ್ನೋದು ನೋಡಿ ಎಷ್ಟು ದಿನ ಆಗಿತ್ತು ಗೊತ್ತಾ? ಎರಡು ತಿಂಗಳಿಂದ ಬರೀ ಟೆನ್ಷನ್. ಇವತ್ತೇ ಅಮ್ಮ ನಕ್ಕಿದ್ದನ್ನು ನಾನು ನೋಡಿದ್ದು. ನನಗೆ ನಿಮ್ಮ ಹಾಗೆ ನಗ್ಸೋಕ್ಕೆ ಬರಲ್ಲ. ನಮ್ಮನೆಯಲ್ಲಿ ರೇಗೋದು ನಮ್ಮ ತಂದೆ, ನಗ್ಸೋದು ಚಂಚಲ, ಅಳ್ಸೋದು ನಾನು, ಅಳ್ಳೋದು ಅಮ್ಮ. ಇವತ್ತಿಂದ ನಾನು ಸೇರ್ಕೊಂಡಿದ್ದೀನಲ್ಲ ನಕಲಿ ಪಾರ್ಟು, ನಿರಂಜನ್ ದಾವಳಿ. ಇದೇನು ಇಷ್ಟು ಬೇಗ ಸೂಟ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀರಿ? ಹಾಗೆ ವಿಧಾನಸೌಧದ ಕಡೆ ಹೋಗ್ಬರೋಣ ಅಂತ ವಾಷಿಂಗ್ಟನ್ನಿಂದ ಈ ಊರಿಗೆ ಡೆಪ್ಯುಟೇಷನ್ ಕೇಳಿದ್ದೆ, ಅದೇನಾಗಿದೆ ನೋಡ್ಕೊಂಡು ಬರೋಣ ಅಂತ. ನಿನ್ನೆ ಎಲ್ಲ ಎಲ್ಲಿ ಊಟ ಮಾಡಿದೆ ಆನಂದ? ಊಟನೇ ಮಾಡಿಲ್ಲಮ್ಮ. ಏನು ಪೂರ್ತಿ ದಿನ ಊಟನೇ ಮಾಡಲಿಲ್ವಾ? ಯಾರಿಗೆ ಬೇಕಾಗಿತ್ತಮ್ಮ ಊಟ? ನಾನು ಊಟ ಮಾಡೋ ಮನಸ್ಥಿತಿಲೇ ಇರಲಿಲ್ಲ. ಇಷ್ಟಕ್ಕೂ ಜಾನಕಿ ಮದುವೆ ಆಗೋಯ್ತು. ಮನಸ್ಸಿಗೆ ಭಾಳ ನೋವು, ಅವಮಾನ ಅನಿಸ್ಬಿಡ್ತ. ಎಲ್ಲೆಲ್ಲೋ ಅಲ್ದಾಡ್ದೆ ಒಬ್ಬನೆ, ಪ್ರಾಣ ಕಳ್ಕೊಂಬೋಣ ಅನಿಸ್ಬಿಟ್ಟಿತ್ತು. ಆಗಲೇ ಹೇಳಿದ್ನಲ್ಲ, ಎರಡು ಸಲ ರೈಲ್ವೆ ಕಂಬಿ ಹತ್ರ ಹೋಗಿದ್ದೆ. ನಿಮ್ಗಳ ಮುಖ ನೆನಪಾಯ್ತು, ಬಂದ್ಬಿಟ್ಟೆ. ರಾತ್ರಿಯೆಲ್ಲ ಬಾವಿ ಆಂಜನೇಯ ಸ್ವಾಮಿ ಗುಡಿಲಿ ಕೂತಿದ್ದೆ. ಕೋಪ ತಣ್ಣಗಾಯಿತು, ಮನೆಗೆ ಬಂದೆ. ಅಮ್ಮ
ಮೊನ್ನೆ ಮಧ್ಯರಾತ್ರಿ 3 ಗಂಟೆಲಿ ಸಿಎಸ್ಪಿ ಅವರ ಮನೆಯಲ್ಲಿ ಶಾಮ್ಲಾಕ ಅವರು ಊಟ ಬಡಿಸಿದ್ರು. ಹೊಟ್ಟೆ ತುಂಬಾ ಊಟ ಮಾಡ್ತೇಮ್ಮ. ಆದರೆ ಊಟ ಬಡಿಸಬೇಕಾದ್ರೆ ಮಾತ್ರ ಅಮ್ಮನ ತರನೇ. ಥೇಟ್ ನಿನ್ನಾಗೆ ಅಮ್ಮ ಬಲವಂತ ಮಾಡಿ ಮಾಡಿ ಊಟ ಮಾಡಿಸಿದ್ರು. ಅವಳಿಗೆ 8 ದಿನ ಆಗಿತ್ತು ಸರಿಯಾಗಿ ಊಟ ಮಾಡಿ. ಸಿಎಸ್ಪಿ ಅವ್ರ ಮನೆಗೆ ಹೋಗಿದ್ಯಾ? ಹ್ಞೂ ಹೋಗಿದೆಪ್ಪ. ನನ್ನ ಕಿಡ್ನ್ಯಾಪ್ ಮಾಡಿಸಿ ಅದು ಯಾವುದೋ ಊರಲ್ಲಿ ಇರಿಸಿದ್ನಲ್ಲ ಆ ಭಾರ್ಗಿ 5-6 ದಿವಸ ಮೊನ್ನೆ ಮಧ್ಯಾಹ್ನ ಬಿಡುಗಡೆ ಮಾಡಿದ್ರು. ರಾಯಚೂರು ತನಕ ಕಾರಲ್ಲಿ ಕರ್ಕೊಂಬಂದು ಬಸ್ ಹತ್ತಿಸಿದ್ರು. ದಾರಿಲಿ ಬರ್ತಾ ಜಂಗಮ ದುರ್ಗದ ಬೋರ್ಡ್ ನೋಡಿದೆ. ಜಾನಕಿ ವಿಚಾರ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿದೆ. ನನಗೆ ಜಾನಕಿ ಮದುವೆ ಗೊತ್ತಾಗಿರೋದು, ನೆನ್ನೆನೇ ಮದುವೆ ಆಗ್ತಿರೋದು ಅನ್ನೋ ವಿಚಾರ ಯಾವುದೂ ಗೊತ್ತೇ ಇರಲಿಲ್ಲ. ಸೀದಾ ಊರಿಗೆ ಬಂದು ನಿಮ್ಮನ್ನು ನೋಡೋಣ ಅಂತ ಒಂದು ಮನಸ್ಸು, ಆದರೆ ಸಾಧ್ಯವಾದಷ್ಟು ಬೇಗ ಜಾನಕಿ ವಿಚಾರ ತಿಳ್ಕೊಳ್ಳೋಣ ಅಂತ ಇನ್ನೊಂದು ಮನಸ್ಸು. ಕಡೆಗೆ ಅಲ್ಲೇ ಹೇಳಿದ್ಬಿಟ್ಟೆ. ನೀವಾದರೆ ನನ್ನ ಕಡೆ ಅಲ್ಲ, ಸ್ವಲ್ಪ ಭಾರ್ಗಿ ಕಡೆ. ಆ ಸಿಎಸ್ಪಿ ಅವರು ಆದರೆ ಕರೆಕ್ಟಾಗಿ ಹೇಳ್ತಾರೆ ಅಂತ ಅವ್ರ ಹತ್ರ ಹೋದೆ. ಏನು ಹೀಗೆ ಮಾತಾಡ್ತಿದ್ಯಾ? ನಿನ್ನ ಕಂಡ್ರೆ ನಮ್ಗಾಗಲ್ವಾ? ಇನ್ನೇನು, ಯಾರಾದ್ರೂ ನಮ್ಮ ಮದುವೆ ಫೋಟೋಸ್ ತೆಗೆದ್ರಾ? ಫೋಟೋಗ್ರಾಫರ್ಸ್ ನೋಡಿದ ನೆನಪೇ ಬರ್ತಿಲ್ಲ ನನಗೆ. ಇಲ್ಲ ಪುಟ್ಟ, ಫೋಟೋಗ್ರಾಫರ್ಸ್ಗೆ ಹೇಳೋದು ಮರ್ತು ಹೋಯ್ತು ಅಂತ ಮೀರಾ ಅವ್ರು ಹೇಳ್ತಾ ಇದ್ರು. ಫೋಟೋಗ್ರಾಫರ್ಸ್ಗೆ ಯಾಕೆ ಹೇಳಲಿಲ್ಲ ಅಂತ ನಿಮ್ಮಪ್ಪ ಮೀರಾ ಅವ್ರನ್ನ ಚೆನ್ನಾಗಿ ಬೈತಾ ಇದ್ರು. ಫೋಟೋಗಳಿದ್ರೆ ಎಷ್ಟು ಚೆನ್ನಾಗಿರೋದು, ಮದುವೆ ನೆನಪಿಗೆ ಅಂತ ಏನೂ ಇಲ್ಲ. ಮೊಬೈಲಲ್ಲಿ ಕೂಡ ಯಾರು ಫೋಟೋಸೇ ತೆಗಿಲಿಲ್ಲ. ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಸೆಕ್ಯೂರಿಟಿ ಅವರು ಒಳಗಡೆ ಯಾರ ಮೊಬೈಲ್ನು ಅಲೋನೆ ಮಾಡಲಿಲ್ವಂತೆ, ವಾಪಸ್ ಹೋಗ್ಬೇಕಾದ್ರೆ ಕೊಟ್ಟಿದ್ದಾರೆ. ಹ್ಮ್, ಏನೇನೋ ಗಲಾಟೆಗಳಾಗೋಯ್ತಲ್ಲ ನಿನ್ನ ಮದುವೆ ವಿಚಾರದಲ್ಲಿ, ಅದಕ್ಕೆ ಮದುವೆ ನಡೆಯೋ ಜಾಗದಲ್ಲಿ ಯಾರ ಹತ್ರನೂ ಮೊಬೈಲ್ ಇರಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ರು ನಿಮ್ಮಪ್ಪ. ಅವ್ರಿಗೆ ಯಾರೋ ಹಸ್ತ ಸಾಮುದ್ರಿಕೆ ಹೇಳೋರು ಹೇಳಿದ್ರಂತೆ ಈ ಸಾರಿನೂ ನಿಮ್ಮ ಮಗಳ ಮದುವೆ ನಿಂತು ಹೋಗುತ್ತೆ ಅಂತ. ನಿಮ್ಮಪ್ಪ ತುಂಬ ಹೆದರ್ಕೊಂಬಿಟ್ಟಿದ್ರು ಪುಟ್ಟ, ಅದಕ್ಕೆ ಹೀಗೆಲ್ಲ ಮಾಡಿದ್ದಾರೆ. ದುಡ್ಡಿಲ್ಲ ಅಂತೀಯ, ನಿನ್ನ ಗಿಫ್ಟ್ ದುಡ್ಡು 2,20,000 ವಾಪಸ್ ಕೊಡ್ತೀಯ. ನಾನು ಕೊಡ್ತೀನಿ ಅಂದರು ಅದು ಬೇಡ ಅಂತೀಯ. ಗಿಫ್ಟ್ ದುಡ್ಡು ನನಗೆ ಅಂತ ಬಂದಿದ್ದಲ್ಲ ಸರ್, ನಿಮ್ಮ ಅಳಿಯ ಅಂತ ಬಂದಿದ್ದು, ಅದಕ್ಕೆ ವಾಪಸ್ ಕೊಟ್ಟೆ. ಅಮ್ಮನ ಇಂಜೆಕ್ಷನ್ಗೆ ನಾನು ಪ್ರಭಂಜನ್ ಕಷ್ಟಪಟ್ಟು ದುಡಿತೀವಿ ಸರ್, ಇನ್ನು ಮುಂದೆ ನಮ್ಗೆ ಯಾರು ಹಂಗೂ ಬೇಡ. ಮುಚ್ಚೋ ಬಾಯಿ, ದ್ರೋಹ ಅಂತೀಯಾ? ಯಾರು ನಿನ್ನ ದ್ರೋಹ ಮಾಡಿರೋದು ಹೇಳು. ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಓದಿಸಿದ್ದು ನಮ್ಮ ದ್ರೋಹನ? ಎಲ್ಲರ ಕೈಕಾಲು ಹಿಡಿದು ದುಡ್ಡು ತಂದು ಒಂದು ಹೊತ್ತು ಊಟ ಮಾಡಿ ಉಪವಾಸ ಇದ್ದು ನಿನ್ನ IPS ಮಾಡಿಸಿದ್ವಲ್ಲ, ಅದು ನಾವು ಮಾಡಿದ ದ್ರೋಹನ? 3 ಹೊತ್ತು ಆನಂದ ಆನಂದ ಅಂತ ಜೀವ ಬಿಟ್ವಲ್ಲ ನಿನಗೋಸ್ಕರ, ಅದು ನಾವು ಮಾಡಿದ ದ್ರೋಹನ? ಹೇಳೋ, ಯಾವುದೋ ದ್ರೋಹ? ಏನೋ ದ್ರೋಹ ಮಾಡಿದ್ದೀವಿ ನಾವು ನಿನಗೆ? ನೀನು ನಮ್ಮ ಹತ್ರ ಎಲ್ಲ ಮುಚ್ಚಿಟ್ಟು ದ್ರೋಹ ಮಾಡಿರೋದು. ಕಾತ್ಯಾನಿ ಜೊತೆ ಅಷ್ಟೊಂದು ಫ್ರೆಂಡ್ಶಿಪ್ ಇರೋ ವಿಚಾರನ ಮುಚ್ಚಿಟ್ಟಿರೋದು ನೀನ್ ತಾನೇ? ಅದರಿಂದ ತಾನೇ ನೀ ಜೈಲ್ಗೆ ಹೋಗಿ ಕೂತ್ಕೊಂಡಿದ್ದು, ನಿನ್ನ ಮದುವೆ ತಪ್ಪೋಗಿದ್ದು ಅದು ನಾವು ಮಾಡಿದ ದ್ರೋಹನ? ಯಾವಾಗ್ಲೂ ನಿನ್ನ ಸ್ವಾರ್ಥನೇ ನೋಡ್ಕೋತೀಯಲ್ಲೋ, ಜೈಲಿಂದ ಬಂದು ನೀನೇನ್ ಮಾಡ್ದೆ?
ನೀನಿಲ್ಲ ಅಂತ ಬೇರೆ ಹುಡುಗನ ಜೊತೆ ಬಾರ್ಗಿ ಅವರು ಮದುವೆ ಗೊತ್ತಮಾಡಿದ್ರು. ಜಾನಕಿ ಸವಾಸಕ್ಕೆ ಹೋಗಬಾರದು ನೀನು ಅಂತ ನಾನು ನಿನ್ನ ಹತ್ರ ಪ್ರಮಾಣ ಮಾಡಿಸ್ಕೊಂಡಿದ್ದೆ. ಆದ್ರೆ ನೀನ್ ಮಾಡಿದ್ದೇನು? ಭೋಪಾಲಲ್ಲಿ ನನ್ನ ಫ್ರೆಂಡ್ ಮದುವೆ ಇದೆ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಜಾನಕಮ್ಮನ ಕರ್ಕೊಂಡು ಜಂಗಮ ದುರ್ಗಕ್ಕೆ ಮದುವೆ ಆಗಕ್ಕೆ ಹೊರಟ್ಬಿಟ್ಟೆ. ಹೆತ್ತ ತಂದೆ ತಾಯಿನೇ ಮದುವೆ ಕರೀಲಿಲ್ಲ ನೀನು. ಈಗ ಹೇಳೋ, ಯಾರೋ ದ್ರೋಹ ಮಾಡಿದ್ದು? ನಾವಾ ಅಥವಾ ನೀನಾ? ನಿಮ್ಮ ತಂದೆಯವರು ಬಾರ್ಗಿಯವ್ರ ಹತ್ರ ಸಾಲ ಮಾಡಿಕೊಂಡು ಈ ಮನೆ ನಿನ್ನ ಹೆಸರಲ್ಲಿ ಕಟ್ಟಿಸಿದ್ದಾರೆ. ಈ ಮನೆ ನಿಂದೆ. ನಿನಗಿಷ್ಟ ಇಲ್ಲ ಅಂದರೆ ಹೇಳಿಬಿಡು, ನಾನು ನಿಮ್ಮಪ್ಪ ಈ ಮನೆ ಬಿಟ್ಟು ಹೊರಡೋಗ್ತೀನಿ. ಮೀರಾ ಅವರು ಫ್ಯಾಮಿಲಿ ಜೊತೆ ತಿರುಪತಿಗೆ ಹೋಗಿದ್ದಾರೆ. ಹೇಳಿ, ಏನು ಸಮಾಚಾರ? ಮೇಡಮ್, ನಾನು ಜಂಗಮದುರ್ಗದಲ್ಲಿ ಟ್ಯಾಕ್ಸಿ ಓಡಿಸ್ಕೊಂಡಿದ್ದೀನಿ. ನನಗೆ ಜಂಗಮದುರ್ಗದಿಂದ ಇಲ್ಲಿಗೆ ಒಂದು ಟ್ರಿಪ್ ಮಾಡಿಸಿದ್ರು, ಅದ್ರ ಬಾಡಿಗೆ ಇನ್ನೂ ಕೊಟ್ಟಿಲ್ಲ. ಏನು ಟ್ರಿಪ್ಪು? ಯಾರೋ ಇಬ್ಬರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ನಿಮ್ಮ ಮನೆ ಮುಂದೆ ಡ್ರಾಪ್ ಮಾಡಬೇಕಂತ ಫೋನ್ ಮಾಡಿದರು. ದುರ್ಗದಲ್ಲಿ CSP ಅಂತ ಲಾಯರ್ ಇದ್ದಾರೆ. ಅವ್ರ ಮನೆ ಪಕ್ಕದ ಬೀದಿ ಮೂಲೆಯಿಂದ ಇಲ್ಲಿ ಕರ್ಕೊಂಡು ಬನ್ನಿ, ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಅವ್ರ ನನ್ನ ಕೈಗೆ ಸಿಗಲೇ ಇಲ್ಲ. ಹೇಗೂ ಇವತ್ತು ಈ ಕಡೆ ಬಂದಿದ್ನಲ್ಲ, ಹಾಗೆ ದುಡ್ಡು ತೊಗೊಂಡು ಹೋಗೋಣ ಅಂತ ಬಂದೆ. ಏನು ಮಾಡೋದು ಬಿಡಿ, ಅವರಿಲ್ಲ ಅಂತ ಇದ್ದೀರಾ? ಸರಿ, ನಾನು ದುಡ್ಡು ಕೊಡ್ತೀನಿ. ಎಷ್ಟಾಗಿದೆ ಬಿಲ್ಲು? ಡ್ರಾಪು ವಾಪಸ್ಸು ಸೇರಿ 11,000 ಆಗಿದೆ ಮೇಡಮ್. ಒಂದು ನಿಮಿಷ ಇರಿ, ದುಡ್ಡು ತೊಗೊಂಬರ್ತೀನಿ. ಯಾರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದು? ಯಾರೋ ಶಿವಕುಮಾರ್ ಅಂತ, ಅವರು ಡ್ರೈವರ್ ಅಂತೆ ಇಲ್ಲಿ ಸಾಹೇಬ್ರ ಹತ್ರ. ಅವ್ರನ್ನ ಮತ್ತೆ ಅವ್ರ ಮಿಸ್ಸಸ್ ಮಂಗಳಕ್ಕ ಅನ್ನೋರ್ನ ಕರ್ಕೊಂಡು ಬಂದೆ. ಅವರು CSP ಅವ್ರ ಮನೆ ಹತ್ರ ನಿಂತಿದ್ರ? ಹ್ಮ್, ನೆಕ್ಸ್ಟ್ ಬೀದಿ ಕಾರ್ನರ್ ಅಲ್ಲಿ. ಎರಡನೇ ದಿನ ಆನಂದ ಅನ್ನೋರ್ನ ಕರ್ಕೊಂಡು ಬಂದೆ, ಅವ್ರು ದುಡ್ಡು ಕೊಟ್ರು. ಆನಂದ ಅನ್ನೋರು ಎಲ್ಲಿಂದ ಬಂದ್ರು? ಆನಂದ ಅನ್ನೋರು ಅಲ್ಲೇ ನಿಂತಿದ್ರು, CSP ಅವ್ರ ಮನೆ ಮುಂದಿನ ಬೀದಿಯಲ್ಲಿ.